ಕೊಪ್ಪಳ ಜಿಲ್ಲೆಯಿಂದ. ಈ ಹಾಡಿನ ಮೊದಲನೆಯ ಎರಡು ಸಾಲುಗಳಲ್ಲಿ ಇರುವ ಅಂತರವನ್ನು ನಾವು ಗಮನಿಸಬೇಕು. ಮೊದಲನೆಯ ಸಾಲಿನಲ್ಲಿ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಬೆಳಕಿನ ವರ್ಣನೆ ಇದೆ. ಎರಡನೆಯ ಸಾಲಿನಲ್ಲೇ ಆ ಚಂದ್ರನ ಆಗಮನ ಆಗುತ್ತೆ. ಯಾಕೆ ಹೀಗೆ ಅಂತ ಕೇಳ್ತೀರಾ? ರವಿಯ ಬಗ್ಗೆ ಮೊದಲನೆಯ ಸಾಲನ್ನು ಬರೆದ ಹಂಸಲೇಖ ಅವರು ರವಿಚಂದ್ರನ್ ಅವರ ಜೊತೆಯಲ್ಲಿ ಸಿಂಗಾಪುರಕ್ಕೆ ಹೊರಟೋದ್ರು. ಅವರು ಬರೋದಕ್ಕೆ ಒಂದು ತಿಂಗಳು ಬೇಕಾಗುತ್ತೆ ಅಂತ ಗೊತ್ತಾದಾಗ ನಿರ್ದೇಶಕ ಕೆ ವಿ ರಾಜು ಅವರು ತಿಂಗಳ ಬೆಳಕನ್ನು ನೆನಪಿಸಿಕೊಂಡು ಆ ಚಂದ್ರನ ಆಗಮನ ಅಂತ ಎರಡನೇ ಸಾಲನ್ನು ಬರೆದ್ರು. ಮಾತ್ರ ಅಲ್ಲ, ಪೂರ್ತಿ ಹಾಡನ್ನು ಅವರೇ ಬರೆದು ಬಾಲು ಅವರಿಂದ ಹಾಡಿಸಿನೂ ಬಿಟ್ರು. ಮೊದಲನೇ ಸಾಲನ್ನು ಬರೆದ ಹಂಸಲೇಖ ಅವರು ಪೂರ್ವ ದಿಕ್ಕಿಗೆ ಸಿಂಗಾಪುರಕ್ಕೆ ಸೂರ್ಯನ ಹುಡುಕೊಂಡು ಹೋದ್ರು. ಪಶ್ಚಿಮದಲ್ಲಿದ್ದ ಕೆ ವಿ ರಾಜು ಅವರು ಎರಡನೇ ಸಾಲಿನಲ್ಲೇ ಚಂದ್ರನ ಹಿಡ್ಕೊಂಡ್ರು ಅಂತ ಭಾವಿಸ್ಬೇಡಿ. ಅರ್ಧನಾರಿ ನಟೇಶ್ವರ ಅಂತ ಹೇಳ್ತೀವಲ್ಲ, ಹಾಗೆ ಇದು ಅರ್ಧ ಹಂಸ ರಾಜೇಶ್ವರರ ಗೀತೆ. ಇದು ಅವರಿಬ್ಬರ ಸ್ನೇಹದ ಸಂಕೇತ ಕೂಡ. ಆದ್ರಿಂದಲೇ ಕವಿ ಕೆ ವಿ ರಾಜು ಅವರು ಮೂರನೇ ಸಾಲಿನಲ್ಲೇ ಹೇಳ್ಬಿಟ್ಟಿದ್ದಾರೆ, ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸ ಗಾನ ಅಂತ ಹೇಳಿ. ಆ ಜೋಡಿಯ ಹೊಸ ರೀತಿಯ ಈ ಪ್ರೀತಿಯ ಹಾಡನ್ನು ಕೇಳೋಣ. ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ
ಮಾಡುವೆ ಬಾನಿಗೆವೋ ಚಿನ್ನ ಬಾನು ಇಲ್ಲವೇ ನಿನ್ನುಸಿರ ತಾಳವು ಬಲು ಚೆನ್ನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾಲಂಚಿನ ಹೊಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಮುಂದಿನ